أعوذ بالله من الشيطان الرجيم بسم الله الرحمن الرحيم الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد ಪ್ರೀತಿಯ ಒಲವಿನ ನಲ್ಮೆಯ ವೀಕ್ಷಕ ಬಾಂಧವರೇ, ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ರಂಜಾನ್ ಸಂದೇಶ ಎಂಬ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಕಳೆದ ಕಂತಿನಲ್ಲಿ ನಾವು ಚರ್ಚೆ ಮಾಡಿದಂತಹ ವಿಷಯವಾಗಿತ್ತು. ಯಶಸ್ವಿನ ಪಯಣಕ್ಕೆ ಬೇಕಾಗುವಂತಹ ಹಲವಾರು ಹೆಜ್ಜೆಗಳು. ಅದರಲ್ಲಿ ಪ್ರಥಮವಾಗಿ ನಾವು ಚರ್ಚೆ ಮಾಡಿದಂತಹ ವಿಷಯ, ಓರ್ವ ಯಶಸ್ವಿ ಪಯಣವನ್ನು ಸಾಧಿಸುವವನಿಗೆ ಆ ಪಯಣದ ಉದ್ದಕ್ಕೂ ಕೂಡ ಆತನ ವಾಹನಕ್ಕೆ ಇಂಧನವನ್ನು ಆತ ತುಂಬಿಸಿಕೊಳ್ಳಬೇಕು. ಓರ್ವ ಸತ್ಯವಿಶ್ವಾಸಿಯ ಪಾಲಿಗೆ ಇಂಧನ ಎಂದರೆ ಇಲ್ಲಿ ಜ್ಞಾನ ಗಳಿಸುವುದೆಂಬುದಾಗಿದೆ. ಜ್ಞಾನ ನಿರಂತರವಾಗಿ ಆತನಿಗೆ ಲಭಿಸುತ್ತಲೇ ಇರಬೇಕು. ಒಳ್ಳೆಯ ಒಳ್ಳೆಯ ಉಪದೇಶಗಳು, ಹಿತೋಪದೇಶಗಳು, ಒಳ್ಳೆಯ ಬೋಧನೆಗಳು ಸದಾ ಸಮಯ ಲಭ್ಯವಾಗುತ್ತಿರುವಂತಹ ಸಮಯದಲ್ಲಿ ಪಯಣದ ಹೆಜ್ಜೆಗಳು ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಇನ್ನು ಪ್ರಧಾನವಾಗಿ ಎರಡನೇ ಹೆಜ್ಜೆ ಯಾವುದೆಂಬುದನ್ನು ನಾವು ಚರ್ಚೆ ಮಾಡೋಣ. ಓರ್ವ ಯಶಸ್ವಿ ಪಯಣವನ್ನು ಉದ್ದೇಶಿಸುವವನಿಗೆ ಎರಡನೆಯ ಹೆಜ್ಜೆಯಾಗಿ ಮಹಾತ್ಮರುಗಳು ಕಲಿಸಿಕೊಡುತ್ತಾ ಇರುವುದು, ದೂರದ ಪ್ರಯಾಣಕ್ಕೆ ತೆರಳುವವನು ಪ್ರಥಮವಾಗಿ ಆತ ಈ ಪ್ರಯಾಣ ನಡೆಸುವ ಆ ಒಂದು ಸಮಯ, ಆ ಒಂದು ಕಾಲ ಆತನಿಗೆ ಬಹಳಷ್ಟು ಅನುಕೂಲತೆಗಳು ಇರುವಂತಹ ಒಂದು ಸಮಯಕ್ಕಾಗಿ ಆತ ಕಾಯುತ್ತಾ ಇರುತ್ತಾನೆ. ಅಂದರೆ ಒಂದು ಡೆಸ್ಟಿನೇಷನ್, ಒಂದು ಪಾಯಿಂಟಿಗೆ ಆತ ಹೋಗಲು ಇಚ್ಛಿಸುವುದಾದರೆ ಆ ಹೋಗುವಂತಹ ಪ್ರದೇಶಕ್ಕೆ ಇರುವ ಹತ್ತಿರದ ದಾರಿ ಯಾವುದು, ಅದೇ ರೀತಿ ಆ ಪ್ರದೇಶಕ್ಕೆ ತಲುಪಲು ಯಾತ್ರಾ ವೆಚ್ಚಗಳು ಯಾವ ರೀತಿಯೆಲ್ಲ ಕಡಿಮೆಗೊಳಿಸಬಹುದು, ಅದೇ ರೀತಿ ದಾರಿಯಲ್ಲಿರುವ ನಿರ್ಭಯತೆ ಹಾಗೂ ಆತನ ಜೊತೆಗೆ ಪಯಣ ಹೋಗುವಂತಹ, ಪ್ರಯಾಣ ಬೆಳೆಸುವಂತಹ ಸಹಯಾತ್ರಿಕರು ಚಿರಪರಿಚಿತರು ಸಿಗಬಹುದೇ, ಇದೇ ರೀತಿ ಭಾರ ಕಡಿಮೆ ಇರುವಂತಹ ಯಾತ್ರಾ ಸಂಜಾಮುಗಳು, ಉತ್ತಮವಾದ ವಾಹನ, ಹೀಗೆ ಹಲವಾರು ವಿಷಯಗಳತ್ತ ಆತ ದೃಷ್ಟಿ ಚಲಾಯಿಸುತ್ತಾನೆ. ಈ ಒಂದು ಯಾತ್ರೆಯಲ್ಲಿ ಆತನಿಗೆ 10,000 ಖರ್ಚು ಬರುವಂತಹ ಒಂದು ಯಾತ್ರೆ ಕೇವಲ 1,000 ಕೈಗೆಟಕುವುದಾದರೆ ಆತ 10,000 ಖರ್ಚು ಮಾಡಿ ಆ ಯಾತ್ರೆ ಮಾಡಲು ಇಚ್ಛಿಸುವುದಿಲ್ಲ. ಬದಲಾಗಿ 1,000 ಯಾತ್ರೆ ಯಾವ ದಿನದಲ್ಲಿ, ಯಾವ ಸಮಯದಲ್ಲಿ ತನಗೆ ಲಭ್ಯವಾಗುತ್ತದೆಯೋ ಆ ದಿನವನ್ನು ಆತ ಕಾಯುತ್ತಾ ಇರುತ್ತಾನೆ. ಇದೇ ರೀತಿ ಓರ್ವ ಸತ್ಯವಿಶ್ವಾಸಿ ಅಲ್ಲಾಹನೆಡೆಗೆ ಪ್ರಯಾಣವನ್ನು ಬೆಳೆಸುವಂತಹ ಈ ಒಂದು ಸಂದರ್ಭದಲ್ಲಿ ಸತ್ಯವಿಶ್ವಾಸಿಯ ಪಾಲಿಗೆ ಅಲ್ಲಾಹನಗಿಡುವ ಈ ಒಂದು ಯಾತ್ರೆಯಲ್ಲಿ ಈ ಯಾತ್ರೆಯು ಮತ್ತಷ್ಟು ಅನುಕೂಲವಾಗಲು ವಿಶೇಷವಾದ ಸೀಸನ್ ಅಥವಾ ವಿಶೇಷವಾದ ಸಮಯ ಸಂದರ್ಭವನ್ನು ಸೃಷ್ಟಿಕರ್ತನಾದ ಅಲ್ಲಾಹನೇ ದಯಪಾಲಿಸಿದ್ದಾನೆ. ಆ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಾಗಿದೆ ನಾನು ಮತ್ತು ನೀವೆಲ್ಲರೂ ಒಂದುಗೂಡಿರುವುದು, ಅಥವಾ ಪವಿತ್ರವಾದ ರಂಜಾನ್ ಅಲ್ಲಾಹನೆಡೆಗೆ ಪ್ರಯಾಣ ಬೆಳೆಸಲು ಅತ್ಯಂತ ಸೂಕ್ತವಾದ, ಅತ್ಯಂತ ಅನುಕೂಲಕರವಾದ, ಅತ್ಯಂತ ಉತ್ತಮವಾದ ಒಂದು ಸಂದರ್ಭದಲ್ಲಾಗಿದೆ ನಾವು ಒಂದುಗೂಡಿರುವುದು. ಪವಿತ್ರವಾದ ರಂಜಾನ್ ಆಗಮನಕ್ಕಿಂತ ಅದರ ಮುಂಚಿನ ತಿಂಗಳ ಕೊನೆಯ ದಿನ ಅಥವಾ ಶಅಬಾನ್ನ ಕೊನೆಯ ದಿನದಲ್ಲಿ ಹುಜೂರೆ ಅಕ್ರಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತನ್ನ ಅನುಚರರನ್ನು ಉದ್ದೇಶಿಸಿ ವಿಶಿಷ್ಟವಾದ ಒಂದು ಸಂದೇಶನವನ್ನು, ವಿಶಿಷ್ಟವಾದ ಒಂದು ಭಾಷಣವನ್ನು ಗೈಯುತ್ತಾರೆ. ಅದರಲ್ಲಿ ಪ್ರವಾದಿ ವರೆಣ್ಯರು ಹೇಳುತ್ತಾರೆ, ಯಾ ಅಯ್ಯುಹನ್ನಾಸ್ ಕದ್ ಅಲಲ್ಲಕುಂ ಶಹ್ರುನ್ ಅಲೀಮ್, ಓ ಜನರೇ, ನಿಮಗೆ ವಿಶಿಷ್ಟವಾದ ಒಂದು ತಿಂಗಳು ಆಗಮಿಸಿದೆ. ಈ ತಿಂಗಳು ಶಹ್ರುನ್ ಫೀಹಿ ಲೈಲ ಖೈರುಂ ಮಿನ್ ಅಲ್ಫಿ ಶಹ್ರ್, ನಾನು
ಮುಂಚೆ ಹೇಳಿದ ಹಾಗೆ ಈ ಒಂದು ತಿಂಗಳಲ್ಲಿ ಒಂದು ವಿಶಿಷ್ಟವಾದ ಒಂದು ರಾತ್ರಿ ಬರಲಿದೆ. ಆ ರಾತ್ರಿಯ ವೈಶಿಷ್ಟ್ಯತೆ ಏನೆಂದರೆ, ಸಾವಿರ ತಿಂಗಳುಗಳು ಕಾಲ ನೀವು ಮಾಡುವಂತಹ ಸತ್ಕರ್ಮಗಳು, ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳು ಕೇವಲ ಒಂದು ರಾತ್ರಿಯಲ್ಲಿ ನಿಮಗೆ ಮಾಡಿ ಮುಗಿಸಲು ಸಾಧ್ಯವಿದೆ ಎಂದು. ಆ ಒಂದು ವಿಶಿಷ್ಟವಾದ ತಿಂಗಳಲ್ಲಿ ಸಿಗುವಂತಹ, ಆ ಸೀಸನಲ್ಲಿ ಸಿಗುವಂತಹ ಅಪಾರವಾದ ಮೆಗಾ ಆಫರ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನದೇ ಶೈಲಿಯಲ್ಲಿ ಬಣ್ಣಿಸಿಕೊಡುತ್ತಾರೆ. ಮುಂದುವರಿದು ಪ್ರವಾದಿ ವರೆಣ್ಯರು ಹೇಳುತ್ತಾರೆ, ಮನ್ ತಕರ್ರಬ ಫೀಹಿ ಬಿಹಸ್ಲತಿಮ್ ಮಿನ್ ಹಿಸಾಲಿಲ್ ಖೈರ್, ಒಳಿತಿನ ಯಾವುದಾದರೊಂದು ಕೆಲಸ, ಒಳಿತಿನ ಕೆಲಸ ಎಂದರೆ ಯಾವುದಾದರೆಂದರೆ ಓರ್ವ ಸಹೋದರನನ್ನು ನೋಡಿ ಮುಗುಳ್ನಗುವುದು ಕೂಡ ಒಂದು ಒಳಿತಾಗಿದೆ. ಓರ್ವ ಸಹೋದರನಿಗೆ ಒಳಿತಿನ ಬೋಧನೆಗಳನ್ನು ಹೇಳಿಕೊಡುವುದು ಕೂಡ ಅದು ಕೂಡ ಒಳಿತಿನ ಭಾಗವಾಗಿದೆ. ಓರ್ವ ಸಹೋದರನ ಬಗ್ಗೆ ಉತ್ತಮವಾದ ಭಾವನೆಯನ್ನು ಸ್ವಂತ ಹೃದಯದಲ್ಲಿ ಇಟ್ಟುಕೊಳ್ಳುವುದು ಕೂಡ ಅದು ಕೂಡ ಉತ್ತಮವಾದ ಕೆಲಸವಾಗಿದೆ. ಒಂದು ದೇವನ ಅನುಗ್ರಹಕ್ಕೆ ಕೃತಜ್ಞತೆಯಾಗಿ ಅಲ್ಹಮ್ದುಲಿಲ್ಲಾ, ಎಲ್ಲವನ್ನು ದಯಪಾಲಿಸಿದ ಅಲ್ಲಾಹನೇ ನಿನಗೆ ನಾನು ಕೃತಜ್ಞತೆಯನ್ನು ಶುಕ್ರನ್ನು ಸಮರ್ಪಿಸುತ್ತಿದ್ದೇನೆ ಎಂಬಂತಹ ಚಿಕ್ಕ ಪುಟ್ಟ ಅಲ್ಹಮ್ದುಲಿಲ್ಲಾ ಎಂಬ ಮಾತನ್ನು ಹೇಳುವುದು ಕೂಡ ಒಂಬ ಮಾತು ಹೇಳಿದರೆ ಪ್ರವಾದಿ ವರೆಯನ್ನು ಹೇಳುತ್ತಾರೆ, ಕಾನ ಕಮನ್ ಅಜ್ಜ ಫರೀಲತನ್ ಫೀಮಾ ಸಿವ, ಇನ್ನಿತರ ತಿಂಗಳುಗಳಲ್ಲಿ ಕಡ್ಡಾಯವಾದ ಐಚ್ಛಿಕವಾದ ಫರ್ಲ್ ಎಂಬಂತಹ ಒಂದು ಕಾರ್ಯವನ್ನು ಅಥವಾ ಕಡ್ಡಾಯವಾಗಿರುವ ಸತ್ಯವಿಶ್ವಾಸಿ ಮಾಡಬೇಕಾದಂತಹ ಕಾರ್ಯಕ್ಕೆ ಎಷ್ಟು ಮಾತ್ರ ಪುಣ್ಯ ಲಭಿಸುತ್ತದೆಯೋ ಅದಕ್ಕಿಂತಲೂ ಮಿಕ್ಕ ಪುಣ್ಯ ಲಭ್ಯವಾಗುತ್ತದೆ ಎಂದು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರಿದು ಹೇಳುತ್ತಾರೆ, ಒಮನ್ ನದ್ದ ಫರೀಲತಂ ಫೀಹಿ ಕಾಮನ್ ಕಮನ್ ಕಾನ ಕಮನ್ ಅದ್ದ ಸಬಈನ ಫರೀಲ, ಈ ತಿಂಗಳುಗಳಲ್ಲಿ ಈ ಒಂದು ಪುಣ್ಯವಾದ ದಿನರಾತ್ರಿಗಳಲ್ಲಿ ಒಂದು ಫರ್ಲ್ ಅಥವಾ ಒಂದು ಕಡ್ಡಾಯವಾದ ಐಚ್ಛಿಕವಾದ ಒಂದು ಕರ್ಮವನ್ನು ಮಾಡಿದರೆ 70 ಪಟ್ಟು ಕನಿಷ್ಠವಾದ ಸವಾಬ್ ಅಥವಾ ಪ್ರತಿಫಲವನ್ನಾಗಿದೆ ಹುಜೂರಿ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾ ಇರುವುದು. 70 ಪಟ್ಟು ಆ ಕೆಲಸವನ್ನು ಮಾಡಿದ ಹಾಗೆ ಒಂದು ರೂಪಾಯಿ ಇನ್ನೊಬ್ಬರ ಕೈಗಿತ್ತರೆ 70 ರೂಪಾಯಿಗಳು ಕೈಗಿತ್ತ ಹಾಗೆ. ಈ ರೀತಿ ವಿಶಿಷ್ಟವಾದ ಸೀಸನ್ ತುಂಬಿ ತುಳುಕುವಂತಹ ಒಂದು ವಿಶಿಷ್ಟವಾದ ತಿಂಗಳು ನಿಮಗೆ ಆಗಮಿಸಿದೆ ಎಂದು ಪ್ರವಾದಿ ವರೆಣ್ಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ. ಅಂದರೆ 10 ದಿನ ಪ್ರಯಾಣ ಬೆಳೆಸಬೇಕಾದಂತಹ ದೀರ್ಘವಾದ ದಾರಿ ಕೇವಲ ಒಂದು ದಿನದಲ್ಲಿ ಹೋಗಿ ಬರಬಹುದು. ಅಥವಾ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುವವನಿಗೆ ಸೂಪರ್ ಸ್ಪೆಷಾಲಿಟಿಯಾದಂತಹ ವಿಶಿಷ್ಟವಾದ ಸರ್ವ ಸೌಕರ್ಯಗಳಿರುವಂತಹ ಬಹಳಷ್ಟು ವೇಗವಾಗಿ ಸಂಚರಿಸುವಂತಹ ವಿಮಾನವನ್ನು ಆತನಿಗೆ ನೀಡಿದರೆ ಯಾವ ರೀತಿ ಆತ ಖುಷಿ ಪಡಬಹುದು. ಈ ರೀತಿ ಉತ್ತಮವಾದ ಒಂದು ಸೀಸನ್ ನಿಮಗೆ ಅಲ್ಲಾಹನು ದಯಪಾಲಿಸಿದ್ದಾನೆ ಎಂದು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರತಿಯೊಂದು ಸೆಕೆಂಡುಗಳು, ಪ್ರತಿಯೊಂದು ನಿಮಿಷಗಳು ಕೂಡ ಅಲ್ಲಾಹನೊಂದಿಗೆ ಬೇಡಿದರೆ ಖಂಡಿತವಾಗಿಯೂ ಉತ್ತರ ಸಿಗುವಂತಹ, ಖಂಡಿತವಾಗಿಯೂ ಉತ್ತರ ಲಭಿಸುವಂತಹ ಉತ್ತಮವಾದ ದಿನಗಳು ಅಲ್ಲಾಹ ನಿಮಗೆ ಲಭಿಸಿದ್ದಾನೆ. ಈ ರೀತಿ ಓರ್ವ ಯಾತ್ರಿಕ ಆತನ ಯಾತ್ರೆಗೆ ಅನುಕೂಲಕರವಾದ ಪರಿಸರ, ಅನುಕೂಲಕರವಾದ ವೆಚ್ಚ, ಅನುಕೂಲಕರವಾದ ಸಹಯಾತ್ರಿಕರು, ಅನುಕೂಲಕರವಾದ ವಾಹನ ಇವೆಲ್ಲವನ್ನು ಅನ್ವೇಷಿಸಿಯಾಗಿದೆ ಯಾತ್ರಿಕ ಯಾತ್ರೆ ಹೋಗುವುದು. ಅದೇ ರೀತಿ ಓರ್ವ ಸತ್ಯವಿಶ್ವಾಸಿ ಈ ತಿಂಗಳುಗಳಲ್ಲಿ ಎಲ್ಲವೂ ಕೂಡ ಅಲ್ಲಾಹನು ದಯಪಾಲಿಸಿದ್ದಾನೆ. ಇನ್ನು ಎಲ್ಲವನ್ನೂ ಬಿಟ್ಟು ಆ ಅಲ್ಲಾಹನಗೆಡಗಿರುವ ಪ್ರಯಾಣ, ಅಲ್ಲಾಹನಗೆಡಗಿರುವ ಪ್ರಯಾಣವನ್ನು ಅತ್ಯಂತ ಅವಕಾಶಗಳನ್ನೆಲ್ಲ ಕೊಟ್ಟವನು ಅಲ್ಲಾಹನು, ಅದನ್ನು ಸತ್ಯವಿಶ್ವಾಸಿ ಸದ್ಬಳಕೆ ಮಾಡಬೇಕೆಂದಾಗಿದೆ. ಎರಡನೇ ಹೆಜ್ಜೆಯಾಗಿ ಮಹಾತ್ಮರುಗಳು ನಮಗೆ ಕಲಿಸಿಕೊಡುತ್ತಾ ಇರುವುದು. ಇನ್ನು ನಾವು ಮೂರನೇ ಹೆಜ್ಜೆಗೆ ಹೋಗೋಣ. ಮೂರನೇ ಹೆಜ್ಜೆಯಾಗಿ ಓರ್ವ ಯಾತ್ರಿಕ ಆತ ಯಾತ್ರೆ ಮಾಡುವ ಆ ಒಂದು ಸಂದರ್ಭದಲ್ಲಿ ಆತನಿಗೆ ದೃಢವಾದ ಒಂದು ಸಂಕಲ್ಪವಿರಬೇಕು. ಈ ಯಾತ್ರೆಯನ್ನು ಖಂಡಿತವಾಗಿಯೂ ನಾನು ಚೇಸ್ ಮಾಡುತ್ತೇನೆ ಅಥವಾ ನನ್ನ ಡೆಸ್ಟಿನೇಷನ್, ನನ್ನ ಗುರಿ ತಲುಪುವ ತನಕ ಯಾವುದೇ ಸಮಸ್ಯೆಗಳು ಬಂದರೂ, ಯಾವುದೇ ಸಮಸ್ಯೆಗಳು ಎದುರಾದರೂ, ಯಾವುದೇ ಅಡೆತಡೆಗಳು ಬಂದರೂ ಕೂಡ ಈ ಯಾತ್ರೆಯನ್ನು ಮೊಟಕುಗೊಳ್ಳುವಂತಹ ಏನೇ ಕಾರ್ಯಗಳು ಬಂದರೂ ಕೂಡ ಅದೆಲ್ಲವನ್ನು ಚೇಸ್ ಮಾಡಿ ಭೇದಿಸಿ ನನ್ನ ಗುರಿಯನ್ನು ತಲುಪುತ್ತೇನೆ ಎಂಬಂತಹ ದೃಢವಾದ ಒಂದು ಸಂಕಲ್ಪ, ದೃಢವಾದ ಒಂದು ನಿಯತ್ ಓರ್ವ ಯಾತ್ರಿಕನಿಗೆ ಬೇಕಾಗಿದೆ. ಇದೇ ರೀತಿ
ಅಲ್ಲಾಹನೆಡೆಗೆ ಸಂಚರಿಸುವಂತಹ ಓರ್ವ ಯಾತ್ರಿಕನೂ ಕೂಡ ಇಂತಹ ಒಂದು ದೃಢವಾದ ಸಂಕಲ್ಪ ಇರಬೇಕು. ಒಂದು ಯಾತ್ರೆಗೆ ಓರ್ವ ಒಂದು ವಾಹನವನ್ನು ಗೊತ್ತುಪಡಿಸಿ ಯಾತ್ರೆ ಹೋಗುವಂತಹ ಸಂದರ್ಭದಲ್ಲಿ ಅದರ ಚಕ್ರಗಳ ಗಾಳಿ ಕಳೆದುಕೊಂಡು ಹೋದರೆ ಆತ ಅಲ್ಲೇ ನಿಂತು ಕೈಕಟ್ಟಿ ಕುಳಿತುಕೊಳ್ಳುವುದಿಲ್ಲ. ಬದಲಾಗಿ ಅದನ್ನು ಚೇಂಜ್ ಮಾಡಿ ಹೊಸದಾದ ಒಂದು ಚಕ್ರವನ್ನು ಅಥವಾ ಇನ್ನಿತರ ಯಾವುದಾದರೊಂದು ವ್ಯವಸ್ಥೆಯನ್ನು ಆತ ಮಾಡುತ್ತಾನೆ. ಅದೇ ರೀತಿ ತನ್ನ ವಾಹನದ ಇಂಜಿನ್ ಏನಾದರೊಂದು ಸಮಸ್ಯೆ ಅದನ್ನು ಅದು ಇಂಜಿನ್ನ ಸಮಸ್ಯೆಯಿಂದ ವಾಹನ ಕೆಟ್ಟು ಹೋದರೆ ಅದನ್ನು ಸರಿಪಡಿಸುವಲ್ಲಿ ಆತ ಪ್ರಯತ್ನವನ್ನು ಕಾಣುತ್ತಾನೆ. ಈ ರೀತಿ ಅದರ ಬಿಡಿಭಾಗಗಳಲ್ಲಿ ಯಾವುದಾದರೊಂದು ಸಮಸ್ಯೆ ಬಂದರೆ ಆ ಬಿಡಿಭಾಗಗಳನ್ನು ಸರಿಪಡಿಸಿ ಹೊಸತಾದ ಭಾಗಗಳನ್ನು ಆತ ಅಲ್ಲಿ ಅಲ್ಲಿ ಜೋಡಿಸಲು ಆತ ಪ್ರಯತ್ನ ಪಡುತ್ತಾನೆ. ಕಾರಣ ತನ್ನ ಯಾತ್ರೆ ಆ ಗುರಿ ತಲುಪಬೇಕೆಂಬಂತಹ ದೃಢವಾದ ಸಂಕಲ್ಪ ಇದೆ. ಇದೇ ರೀತಿ ಓರ್ವ ಸತ್ಯವಿಶ್ವಾಸಿಯೂ ಕೂಡ ಇರಬೇಕೆಂದಾಗಿದೆ. ಹುಜೂರೇ ಅಕ್ರಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸುತ್ತಾ ಇರುವುದು ಅಂದರೆ ಉದಾಸೀನತೆ, ಐಹಿಕ ವಿಷಯಗಳಲ್ಲಿ ಐಹಿಕವಾದ ವಿಷಯಗಳಲ್ಲಿ ತಲ್ಲೀನತೆ, ಅದೇ ರೀತಿ ಕಾರ್ಯಗಳನ್ನು ಸತ್ಕರ್ಮಗಳನ್ನು ಮುಂದೂಡುವಿಕೆ ಮಾಡುವುದು, ಆಯಾಸ ಇವೆಲ್ಲವಾಗಿದೆ. ಎಡರು ತೊಡರುಗಳಾಗಿ ತೊಂದರೆಗಳಾಗಿ ಅಡೆತಡೆಗಳಾಗಿ ಓರ್ವ ಸತ್ಯವಿಶ್ವಾಸಿಯ ಪಾಲಿಗೆ ಬಂದು ಎರಗಿ ಬರುವಂತಹ ಕಾರ್ಯಗಳು. ಈ ಸಂದರ್ಭದಲ್ಲಿ ತನ್ನಲ್ಲಿರುವಂತಹ ಆಯಾಸ ಅಥವಾ ತನ್ನಲ್ಲಿರುವಂತಹ ಯಾವುದಾದರೊಂದು ಕಸ್ಲಾನ್ ಅಥವಾ ಈ ಯಾತ್ರೆಯ ಸಂದರ್ಭದಲ್ಲಿ ಉದಾಸೀನತೆ ಇವೆಲ್ಲವನ್ನು ಭೇದಿಸಿ ಓರ್ವ ಸತ್ಯವಿಶ್ವಾಸ ಯಾತ್ರೆ ಹೋಗಬೇಕಾಗಿದೆ. ಕಸಲ್ ಅಥವಾ ಉದಾಸೀನತೆಯ ಬಗ್ಗೆ ಪ್ರವಾದಿ ವರೆಣ್ಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸದಾ ಸಮಯ ಅಲ್ಲಾಹನೊಂದಿಗೆ ಬೇಡುತ್ತಿದ್ದಂತಹ 4-5 ಕಾರ್ಯಗಳಲ್ಲಿ ಪ್ರಧಾನವಾಗಿ ಉದಾಸೀನತೆ ಬರಬಾರದೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪ್ರಾರ್ಥಿಸಿದ್ದಾಗಿ ಝೈದ್ ಬಿನ್ ಅರ್ಕಂ ರಲಿಯಲ್ಲಾಹು ಅನ್ಹುರವರು ನಿವೇದಿಸುವಂತಹ ಹದೀಸ್ ವಚನದಲ್ಲಿ ಪ್ರವಾದಿ ವರಿಯನ್ನರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ, ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನಲ್ ಅಜಿಝಿ ವಲ್ ಕಸಲಿ ವಲ್ ಜುಬ್ನಿ ವಲ್ ಬುಖ್ಲಿ ವಲ್ ಹರಮಿ ವ ಅಜಾಬಿಲ್ ಖಬರ್. ಅಲ್ಲಾಹನೇ, ಈ ಒಂದು ನಿನ್ನಡೆಗಿರುವಂತಹ ಈ ಒಂದು ಪ್ರಯಾಣದಲ್ಲಿ ಈ ಒಂದು ಯಾತ್ರೆಯಲ್ಲಿ ನಿನ್ನೊಂದಿಗೆ ಕೆಲವೊಂದು ಕಾರ್ಯಗಳ ಬಗ್ಗೆ ನಾನು ನಿನ್ನೊಂದಿಗೆ ಕಾವಲನ್ನು ಬೇಡುತ್ತಾ ಇದ್ದೇನೆ, ನಿನ್ನೊಂದಿಗೆ ನಾನು ಸಂರಕ್ಷಣೆಯನ್ನು ಬೇಡುತ್ತಾ ಇದ್ದೇನೆ. ಅದರಲ್ಲಿ ಪ್ರಧಾನವಾಗಿ ಹುಜೂರೇ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನಲ್ ಕಸಲ್, ಅಲ್ಲಾಹನೇ ಉದಾಸೀನತೆ ಕಾರ್ಯಗಳಲ್ಲಿ ಉದಾಸೀನತೆ ಒಳಿತಿನ ಕಾರ್ಯಗಳನ್ನು ಮುಂದೂಡುವಂತಹ ಒಂದು ಪರಿಸ್ಥಿತಿ ನನ್ನ ಲೈಫ್ನಲ್ಲಿ ನನ್ನ ಜೀವನದಲ್ಲಿ ಬರಬಾರದು, ಅದರಿಂದ ನೀನು ನನಗೆ ಸಂರಕ್ಷಣೆ ನೀಡಬೇಕೆಂದು ಹುಜೂರೇ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದರೆ ಒಂದು ದೃಢವಾದ ಸಂಕಲ್ಪಕ್ಕೆ ಓರ್ವ ಸತ್ಯವಿಶ್ವಾಸಿ ಯಾವಾಗಲೂ ತಯಾರಿರಬೇಕೆಂದಾಗಿದೆ. ಮೂರನೆಯ ಹೆಜ್ಜೆಯಾಗಿ ಮಹಾತ್ಮರುಗಳು ನಮಗೆ ಕಲಿಸಿಕೊಡುತ್ತಾ ಇರುವುದು. ಇನ್ನು 4ನೆಯ ಹೆಜ್ಜೆ ಈ ಕಂತಿನಲ್ಲಿ, ಈ ಹೆಜ್ಜೆ ಹೇಳಿ ನಮಗೆ ಮುಂದಿನ ಕಂತಿನಲ್ಲಿ ಇನ್ನಿತರ ಹೆಜ್ಜೆಗಳ ಬಗ್ಗೆ ಪರಾಮರ್ಶೆಗೈಯೋಣ. 4ನೆಯ ಹೆಜ್ಜೆಯಾಗಿ ಓರ್ವ ಯಾತ್ರಿಕ ಆ ಯಾತ್ರೆ ಹೋಗುವಂತಹ ಸಮಯದಲ್ಲಿ ಆತನ ಹೊರೆಯನ್ನು ಆತ ಕಡಿಮೆ ಮಾಡಿಕೊಳ್ಳಬೇಕು. ಅಂದರೆ ಯಾತ್ರಿಕನ ಜೊತೆಯಲ್ಲಿ ತುಂಬ ಹೊರೆ ಇದ್ದರೆ, ಹೆಚ್ಚು ಹೊರೆಗಳಿದ್ದರೆ ಆತನಿಗೆ ಆಯಾಸ ಉಂಟಾಗುತ್ತದೆ. ಆತನ ಲಗೇಜ್ಗಳು ದೊಡ್ಡ ದೊಡ್ಡದಾದ ಲಗೇಜ್ಗಳು, ದೊಡ್ಡ ದೊಡ್ಡದಾದ ಆತನ ಹೊರೆಗಳಿದ್ದರೆ ಆತನಿಗೆ ಆ ಯಾತ್ರೆ ಬಹಳಷ್ಟು ಆಯಾಸವನ್ನು ಬಹಳಷ್ಟು ಪ್ರಯಾಸವನ್ನದು ಉಂಟು ಮಾಡುತ್ತದೆ. ಆದ್ದರಿಂದಲೇ ಆತ ಯಾತ್ರೆ ಹೋಗುವಂತಹ ಆ ಒಂದು ಸಂದರ್ಭದಲ್ಲಿ ತನಗೆ ಅನಿವಾರ್ಯವಾಗಿ ಅತ್ಯಗತ್ಯವಾಗಿ ಯಾವುದೆಲ್ಲ ಕಾರ್ಯಗಳು ಬೇಕೋ ಅದನ್ನು ಮಾತ್ರ ಆತ ತೆಗೆದುಕೊಳ್ಳಬೇಕು. ಬದಲಾಗಿ ಎಲ್ಲವನ್ನು ಕೂಡ ಹೊತ್ತುಕೊಂಡು ಹೋದರೆ ಆತನಿಗೆ ಯಾತ್ರೆಯು ಕೂಡ ಬಹಳಷ್ಟು ಆಯಾಸವಾಗುತ್ತದೆ. ಈ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದಾಗಿದೆ. ಓರ್ವ ಯಾತ್ರಿಕನ ಪಾಲಿಗೆ ಅದೊಂದು ಬಹಳಷ್ಟು ಆತ ಶ್ರದ್ಧೆ ಇರಿಸಬೇಕಾದಂತಹ ಒಂದು ಕಾರ್ಯ. ಇಲ್ಲಿ ಕೆಲವೊಮ್ಮೆ ಎಲ್ಲ ಲಗೇಜ್ಗಳನ್ನು ಹೊತ್ತುಕೊಂಡು ಹೋಗುವವರು ಅವರ ಅರ್ಧ ದಾರಿಯಲ್ಲಿ ಅವರಿಗೆ ಆ ಒಂದು ಪ್ರಯಾಣ ಬಹಳಷ್ಟು ನೀರಸವಾಗಿ ಬಹಳಷ್ಟು ಬೇಸರವನ್ನು ತಂದೊಡ್ಡುವಂತಹ ಕಾರ್ಯಗಳು ನಾವು ಕಾಣುತ್ತೇವೆ. ಇಲ್ಲಿ ಸತ್ಯವಿಶ್ವಾಸಿ ಅಲ್ಲಾಹನೆಡೆಗೆ ಪ್ರಯಾಣ ಮಾಡುವಾಗ ಆತನ ಹೊರೆ ಯಾವುದೆಂಬುದನ್ನು ನಾವು ಇಲ್ಲಿ ಪ್ರಧಾನವಾಗಿ ಚರ್ಚಿಸಬೇಕು. ಆತ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳುವುದೆಂದರೆ ಆತನ ಹೊಟ್ಟೆಯನ್ನು ಆತ ಖಾಲಿ ಮಾಡಿಕೊಳ್ಳಬೇಕು. ಹೊಟ್ಟೆ ತುಂಬ ಉಣ್ಣುವುದು ಯಾತ್ರೆಗೆ ಅಥವಾ ಅಲ್ಲಾಹನೆಡೆಗೆ ಇರುವಂತಹ ಒಂದು ಯಾತ್ರೆಗೆ ಬಹಳಷ್ಟು ತೊಂದರೆಯುಂಟು ಮಾಡುತ್ತದೆ. ಹೊಟ್ಟೆಯ ಹೊರೆಯನ್ನು ಕಡಿಮೆ ಮಾಡಿ ಪಾರತ್ರಿಕವಾದ ಪಯಣ ಖಂಡಿತವಾಗಿಯೂ ಯಶಸ್ಸು ಸಾಧ್ಯವಾಗಲ್ಲ. ಹೊಟ್ಟೆಯು ತುಂಬ ಉಣ್ಣುತ್ತಾ ಹೊಟ್ಟೆಯನ್ನು ಯಾವಾಗಲೂ ಹೊಟ್ಟೆಯ ಪೋಷಕನಾಗಿದ್ದರೆ ಖಂಡಿತವಾಗಿಯೂ ಪಾರತ್ರಿಕವಾದ ಯಾತ್ರೆ ಯಶಸ್ಸು ಸಾಧಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲವೆಂದಾಗಿದೆ ಮಹಾತ್ಮರುಗಳು ನಮಗೆ ಕಲಿಸಿಕೊಡುತ್ತಾ ಇರುವುದು. ಕಾರಣ ಇಲ್ಲಿ ಪ್ರಧಾನವಾಗಿ ಓರ್ವ
ವಾಹನವನ್ನು ಚಲಾಯಿಸುವ ಓರ್ವ ಚಾಲಕನಿಗೆ ಸದಾ ಸಮಯ ಆತ ಎಚ್ಚರದಲ್ಲಿರಬೇಕು. ಆತಗೆ ಆತನಿಗೆ ಸ್ವಲ್ಪ ನಿದ್ದೆಗೆ ಆತ ಜಾರಿದರೆ ಅಥವಾ ನಿದ್ದೆಗಣ್ಣಿನಲ್ಲಿ ಆತ ವಾಹನವನ್ನು ಚಲಾಯಿಸಿದರೆ ಕೆಲವೊಮ್ಮೆ ಆಳವಾದ ಪ್ರಪಾತಕ್ಕೂ ಆಳವಾದ ಕಂದಕಗಳಿಗೆ ಆತ ಕೆಲವೊಮ್ಮೆ ಬೀಳಲು ಸಾಧ್ಯವಿದೆ. ಇದೇ ರೀತಿ ಓರ್ವ ಸತ್ಯವಿಶ್ವಾಸಿ ಸದಾ ಸಮಯ ತನ್ನ ಹೃದಯ ಸಾನ್ನಿಧ್ಯದೊಂದಿಗೆ ಅಲ್ಲಾಹನಡೆಗೆ ಯಾತ್ರೆಯನ್ನು ಅಲ್ಲಾಹನಡೆಗೆ ಇರುವ ಪ್ರಯಾಣವನ್ನು ಆತ ಬೆಳೆಸಬೇಕು. ಹೃದಯ ಸಾನ್ನಿಧ್ಯದ ಮೂಲ ಕಾರಣವಾಗಿದೆ ಹೊಟ್ಟೆ. ಅಥವಾ ಹೊಟ್ಟೆ ತುಂಬ ಉಂಡರೆ ನಂತರ ಯಾವುದನ್ನು ಕೂಡ ಚಿಂತಿಸಲು ಸಾಧ್ಯವಿಲ್ಲ, ಯಾವುದೂ ಕೂಡ ನಮ್ಮ ಹೃದಯದಲ್ಲಿ ಹೊಳೆದು ಬರುವುದಿಲ್ಲ. ಎಲ್ಲವೂ ಹೃದಯವು ಕೂಡ ನಿದ್ದೆ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ ಎಂದು ನಾವು ಮನಗಾಣಬೇಕಾಗಿದೆ. ಈ ಸಂದರ್ಭದಲ್ಲಿ ಪಾರತ್ರಿಕವಾದ ಯಾತ್ರೆಯಲ್ಲಿ ಯಶಸ್ವಿಗೊಳಿಸುವುದು, ತುಂಬ ಜನರ ಯಾತ್ರಿಕರು ಇಲ್ಲಿ ಸೋಲುವುದೇ ಇದರಲ್ಲಿ. ಅವರು ಇಂಧನವನ್ನು ತುಂಬಿಸಿಕೊಳ್ಳುತ್ತಾರೆ ಅಥವಾ ಜ್ಞಾನವನ್ನು ಅರಗಿಸಿಕೊಳ್ಳುತ್ತಾರೆ, ಬದಲಾಗಿ ಹೊಟ್ಟೆ ತುಂಬಿಸುವಲ್ಲಿ ಅಥವಾ ಹೊಟ್ಟೆಯನ್ನು ಖಾಲಿ ಮಾಡುವ ವಿಷಯದಲ್ಲಿ ಅವರು ಬಹಳಷ್ಟು ಜನರು ಸೋತು ಹೋಗುವಂತಹ ಒಂದು ಕಾರ್ಯವನ್ನು ನಾವು ಕಾಣಲು ಸಾಧ್ಯವಾಗುತ್ತದೆ. ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೊಟ್ಟೆ ತುಂಬಿಸುವಲ್ಲಿ ಒಂದು ಮಿತತ್ವವನ್ನು, ಒಂದು ಮೀಡಿಯಂ ಲೆವೆಲ್ನ ಒಂದು ರೇಂಜನ್ನು ನೀವು ಸ್ವೀಕರಿಸಬೇಕೆಂದು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಹಳಷ್ಟು ಅರ್ಥಪೂರ್ಣವಾಗಿ ಪ್ರವಾದಿ ವರೆಣ್ಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿಕೊಡುತ್ತಾರೆ. ಮಾ ಮಲ ಆದಮುನ್ ವಿ ಆ ಅನ್ ಶರ್ರಂ ಮಿಂ ಬತ್ನಿನ್ ಬಿಹಸ್ಬಿಬಿನಿ ಆದಮ ಉಕುಲಾತಿನ್ ಯುಕಿಮ್ನ ಸುಲ್ಬಹು. ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ, ಓರ್ವ ಮನುಷ್ಯ ಆತ ತುಂಬಿಸಿಕೊಳ್ಳುವಂತಹ ಪಾತ್ರೆಗಳಲ್ಲಿ ಬಹಳಷ್ಟು ಕೆಟ್ಟದಾದ ಒಂದು ಪಾತ್ರೆ ಇದ್ದರೆ ಆತನ ಹೊಟ್ಟೆಯಾಗಿದೆ ಎಂದು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊಟ್ಟೆಯನ್ನೊಂದು ಪಾತ್ರೆಯಾಗಿ ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ. ಮನುಷ್ಯನ ಆತನ ಅಸ್ತಿತ್ವಕ್ಕೆ, ಆತನಿಗೆ ಒಂದು ಆತನ ಕಾಲನ್ನು ಸೆಟೆದು ನಿಂತು ನಿಲ್ಲುವಲ್ಲಿ ಅಥವಾ ಇಬಾದತ್ಗಳಿಗೆ ಸತ್ಕರ್ಮಗಳಿಗೆ ಬೇಕಾದಂಥ ಆಯಾಸವಿಲ್ಲದೆ ಸತ್ಕರ್ಮ ಮಾಡಲು ಕೆಲವೊಂದು ಹಿಡಿ ಆಹಾರಗಳು ಮಾತ್ರ ಸಾಕಾಗುತ್ತದೆ ಎಂದು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾ ತದನಂತರ ಹೇಳುತ್ತಾರೆ, ಇಲ್ಲ ಇನ್ನೂ ಉಣ್ಣಬೇಕು, ಇನ್ನೂ ತಿನ್ನಬೇಕು, ಇನ್ನೂ ರುಚಿ ನೋಡಬೇಕೆಂಬ ಆಸೆ ಇದ್ದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ, ಫ ಇನ್ ಕಾನ ಲಾ ಮಹಾಲತ ಫಸುಲುಸುಲ್ಲಿ ತುಆಮಿಹಿ, ಇಲ್ಲ ಸಾಧ್ಯವಿಲ್ಲ ಎಲ್ಲ ಕಂಡದ್ದನ್ನೆಲ್ಲ ತಿನ್ನಬೇಕೆಂಬ ಇರಾದೆ ಇದ್ದರೆ ಫಸುಲುಸುಲ್ಲಿ ತುಆಮಿಹಿ, ಹೊಟ್ಟೆಯನ್ನು ಮೂರು ಹೋಳಾಗಿ ಮೂರು ಭಾಗವಾಗಿ ನೀವು ವಿಂಗಡಿಸಿ ಮೂರು ಭಾಗದಲ್ಲಿ ಒಂದು ಭಾಗ ಆಹಾರಕ್ಕಾಗಿ ನೀವು ಮೀಸಲಿಡಿ, ಮತ್ತೊಂದು ಭಾಗ ಒಸುಲುಸುಲ್ಲಿ ಶರಾಬಿಹಿ ಪಾನೀಯಗಳನ್ನು ಸೇವಿಸಲು, ನೀರನ್ನು ಕುಡಿಯಲು ಅಥವಾ ಇನ್ನಿತರ ಯಾವುದಾದರೊಂದು ಪಾನೀಯಗಳನ್ನು ಕುಡಿಸಲು ನೀವು ಮೀಸಲಿಡಿ ಎಂದು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೂರನೆಯ ಪಾರ್ಟ್ ಒಸುಲುಸುಲ್ಲಿ ನಫ್ಸಿಹಿ ಅದನ್ನು ಅದೇ ರೀತಿ ಎಂಟಿಯಾಗಿ ಇಡಿ, ನಿಮ್ಮ ಶರೀರಕ್ಕೆ ಗಾಳಿ ಒಳಹೋಗಲು ನಿಮ್ಮ ಶರೀರದಿಂದ ಗಾಳಿ ಹೊರಬರಲು ಅದು ಸಹಾಯಕವಾಗುತ್ತದೆ ಎಂದು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಒಂದು ಹದೀಸ್ ವಚನವನ್ನು ಇಟ್ಟು ನಾವು ಚರ್ಚೆ ಮಾಡುವುದಾದರೆ ದೀರ್ಘವಾದ ಚರ್ಚೆಗಳು ಇದರಲ್ಲಿ ಕಾಣಲು. ಮನುಷ್ಯನ ಆರೋಗ್ಯಕ್ಕೆ ಹೆಲ್ತಿಗೆ ಅಗತ್ಯವಾದ ಒಂದು ಉತ್ತಮವಾದ ಸಂದೇಶವನ್ನಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಡುತ್ತಾರೆ. ಇಂದು ಎಲ್ಲ ರೋಗಕ್ಕೆ, ಲೋಕದಲ್ಲಿರುವ ಎಲ್ಲ ರೋಗಕ್ಕಿರುವ ಮರ್ಮ ಪ್ರಧಾನವಾದ ಅಥವಾ ಬಹಳಷ್ಟು ಪ್ರಾಧಾನ್ಯತೆ ಅದರಲ್ಲಿ ರೋಗಕ್ಕಿರುವಂತಹ ದೊಡ್ಡದಾದ ಸಬೂಬ್, ದೊಡ್ಡದಾದ ಸಬಬ್, ದೊಡ್ಡದಾದ ಕಾರಣ ಯಾವುದೆಂದರೆ ಹೊಟ್ಟೆ ತುಂಬಿಸುವುದಾಗಿದೆ. ಹೊಟ್ಟೆಯನ್ನು ತುಂಬಿಸಿ ಗಾಳಿ ಹೋಗಲೂ ಕೂಡ ಯಾವುದೇ ಒಂದು ಅವಕಾಶ ಕೊಡದೆ, ಅದಕ್ಕೊಂದು ಸ್ಪೇಸ್ ನೀಡದೆ, ಅದಕ್ಕೊಂದು ಭಾಗ ನೀಡದೆ ಹಲವಾರು ರೋಗಗಳಿಗೆ ಮನುಷ್ಯ ಇಂದು ತುತ್ತಾಗುತ್ತಿದ್ದಾನೆ. ಸತ್ಯವಿಶ್ವಾಸಿ ಯಾವತ್ತೂ ಕೂಡ ಹೊಟ್ಟೆಯನ್ನು ಖಾಲಿ ಇಡಲು ಪ್ರಯತ್ನ ಮಾಡಬೇಕೆಂದಾಗಿದೆ ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ಒಂದು ಸಂದರ್ಭದಲ್ಲಿ. ಹೊಟ್ಟೆಯನ್ನು ಖಾಲಿ ಇಡಲು ನಾವು ಹೇಳಿದ ಹಾಗೆ ಸಹಯಾತ್ರಿಕರು ಒಟ್ಟಿಗಿರುವವರು ಕೂಡ ಅದೇ ಸ್ವಭಾವರಾಗಿದ್ದರೆ ಖಂಡಿತವಾಗಿಯೂ ನಾವು ಕೂಡ ಅದನ್ನೇ ಕೂಡ ಅದೇ ಸ್ವಭಾವನೇ ನಮ್ಮಲ್ಲೂ ಕೂಡ ಮೇಳೈಸಲು ಸಾಧ್ಯವಾಗುತ್ತದೆ. ಪವಿತ್ರವಾದ ಕುರ್ಆನ್ ಹೇಳುತ್ತಾ ಇದೆ, ಬೆಳಗು ಬೈಗುಗಳಲ್ಲಿ ತಮ್ಮ ಪ್ರಭುವಿಗೆ ಆರಾಧನೆ ನಡೆಸುವವರ ಜೊತೆಗೆ ತಾವು ತಮ್ಮ ಶರೀರವನ್ನು ಸಹನೆಗೊಡ್ಡಿರಿ ಎಂದು
ಪ್ರವಾದಿ ವರೆಣ್ಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಜೊತೆಗೆ ಅಲ್ಲಾಹನು ಹೇಳುತ್ತಾನೆ, ಪ್ರಭಾತಗಳಲ್ಲಿ ಮುಸ್ಸಂಜೆಗಳಲ್ಲಿ ಇಬಾದತ್ತುಗಳನ್ನು ಮಾಡುತ್ತಾ ತಮ್ಮ ಶರೀರವನ್ನು ಹಿಡಿದಿಟ್ಟುಕೊಳ್ಳುತ್ತಾ ಸಹನೆಗೆ ತಮ್ಮ ಶರೀರವನ್ನು ಸಂಪೂರ್ಣವಾಗಿ ಸ್ಯಾಕ್ರಿಫೈಸ್ ಮಾಡುತ್ತಾ ತ್ಯಾಗವನ್ನು ಮಾಡುತ್ತಿರುವಂತಹ ಜನರೊಂದಿಗೆ ಒಟ್ಟು ಸೇರಿರಿ ಪ್ರವಾದಿವರ್ಯರೇ ಎಂದು ಅಲ್ಲಾಹನು ಪವಿತ್ರವಾದ ಕುರ್ಆನ್ನಲ್ಲಿ ಹೇಳುತ್ತಾ ಇದ್ದಾನೆ. ಅಂದರೆ ಇಲ್ಲಿ ಸಹನೆ ಬಹಳಷ್ಟು ಅತ್ಯಗತ್ಯವಾಗಿದೆ. ಶರೀರಕ್ಕೆ ಎಲ್ಲ ಬೇಕು ಬೇಡಗಳ ಶರೀರಗಳ ಎಲ್ಲ ಬೇಕು ಬೇಡಗಳಿಗೆ ಸ್ಪಂದಿಸ ಹೊರಟರೆ ಖಂಡಿತವಾಗಿಯೂ ಇಲ್ಲಿ ಇಬಾದತ್ ಸಲ್ಕರ್ಮಗಳು ಮಾಡಲು ನಮ್ಮ ಅಲ್ಲಾಹನಗೆಡಿರುವ ಪಯಣವನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಈ ಶರೀರಕ್ಕೆ ಹಲವಾರು ಬಾರಿ ಸಹನೆಯನ್ನು ಒಡ್ಡಿ ನಾವು ಅಲ್ಲಾಹನಿಗೆ ಇಬಾದತ್ಗಳನ್ನು ಮಾಡಬೇಕಾಗಿದೆ. ಹೊಟ್ಟೆಯ ಹೊರೆ ಕಡಿಮೆ ಮಾಡಲು ಹೊಟ್ಟೆ ಬಾಕರಿಂದ ನಾವು ದೂರ ಇರಬೇಕಾಗಿದೆ. ಅದೇ ರೀತಿ ರುಚಿಯ ವ್ಯಾಮೋಹಕ್ಕೆ ಬಲಿಯಾಗಿ ಅದನ್ನು ಟೇಸ್ಟ್ ಮಾಡಬೇಕು, ಇದನ್ನು ಟೇಸ್ಟ್ ಮಾಡಬೇಕು, ಅದನ್ನು ಕುಡಿಯಬೇಕು, ಇದನ್ನು ತಿನ್ನಬೇಕು, ಈ ರೀತಿ ಹೊಟ್ಟೆ ಬಾಕರು ಅಥವಾ ರುಚಿಯ ವ್ಯಾಮೋಹದ ಬಲೆಗೆ ಬಿದ್ದು ಶೈತಾನ್ ಹಲವು ರಂಜಾನ್ನಲ್ಲಿ ಶೈತಾನ್ ದೂರವಿದ್ದರೂ ಕೂಡ ಶರೀರ ಇಚ್ಛೆಗಳಿಗೆ ಬಲಿಯಾಗಿ ಕೆಲವೊಮ್ಮೆ ನಾವು ಹಲವಾರು ಬಾರಿ ಹೊಟ್ಟೆಯನ್ನು ತುಂಬಿಸುತ್ತಾ ಇಬಾದತ್ತುಗಳಲ್ಲಿ ನಮಗೆ ಉದಾಸೀನತೆ, ಇಬಾದತ್ತುಗಳನ್ನು ಮುಂದೂಡುವಿಕೆ, ಇಬಾದತ್ತುಗಳಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲದ ಹಾಗೆ ನಾವು ಜೀವಿಸುವಂತಹ ಕಾರ್ಯ ಹಲವಾರು ಬಾರಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಇಲ್ಲಿ ಸ್ಪಷ್ಟವಾದ ನಾಲ್ಕನೆಯ ಹೆಜ್ಜೆಯಾಗಿ ಮಹಾತ್ಮರುಗಳು ಹೇಳುತ್ತಾ ಇರುವುದು, ನಿಮ್ಮ ಹೊಟ್ಟೆಯನ್ನು ಆದಷ್ಟು ಖಾಲಿ ಮಾಡಿ, ನಿಮ್ಮ ಹೊರೆಯನ್ನು ಆದಷ್ಟು ಕಡಿಮೆ ಮಾಡಿ ಅಲ್ಲಾಹನಡೆಗೆ ನೀವು ಪ್ರಯಾಣ ಬೆಳೆಸಿರಿ. ಖಂಡಿತವಾಗಿಯೂ ನಿಮಗೆ ಯಶಸ್ವಿನ ಕದಗಳು, ಯಶಸ್ವಿನ ಬಾಗಿಲುಗಳು ತೆರೆದುಕೊಳ್ಳುತ್ತದೆ ಎಂದು ಮಹಾತ್ಮರುಗಳು ಕಳುಹಿಸುತ್ತಾರೆ. ಮುಂದಿನ ಕಂತಿನಲ್ಲಿ ಇನ್ನಿತರ ಹೆಜ್ಜೆಗಳ ಬಗ್ಗೆ, ಇನ್ನಿತರ ಯಶಸ್ವಿನ ಪಯಣಕ್ಕಿರುವ ಹೆಜ್ಜೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಲ್ಲಾಹು ರಬ್ಬುಲ್ ಇಜ್ಜತ್ ಈ ಒಂದು ಪವಿತ್ರವಾದ ತಿಂಗಳ ಬರಕತ್ತಿನಿಂದ ಅಲ್ಲಾಹನ ಎಡಗಿರುವಂತಹ ನಮ್ಮ ಈ ಒಂದು ಪ್ರಯಾಣ ಅಲ್ಲಾಹನು ಸುಗಮಗೊಳಿಸಲಿ, ಸುಲಭಗೊಳಿಸಲಿ ಎಂದು ಹೇಳುತ್ತಾ ದುಆ ಮಾಡುತ್ತಾ ಮಾತಿಗೆ ಕಡಿವಾಣ. ವ ಆಖರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.